ಹಲೋ ಹಾಲ್, ಇವತ್ತಿನ ಕತೆ ಬಂದು ಮೋಟಿವೇಶ್ನಲ್ ಕತೆ ಅನ್ನೋದಕ್ಕಿಂತ ಒಂದು ವರ್ಡ್ಸಾಗಿ ಒಬ್ರು ಹೇಳಿರೋದನ್ನ ಹೇಳ್ತೀನಿ. ಸ್ಟೀವ್ ಜಾಬ್ಸ್ ಎಲ್ಲರಿಗೂ ಗೊತ್ತಿರ್ಬೋದು, ಆ್ಯಪಲಿನ ಕೋಫೌಂಡರ್, ಎಕ್ಸ್ ಫೌಂಡರ್. ಅವರು ಬಂದು 56 ವಯಸ್ಸಲ್ಲಿ ಒಂದು ವಿಧ ಕ್ಯಾನ್ಸರಲ್ಲಿ ಅಟ್ಯಾಕಾಗಿ ಅವರು ಬೆಡ್ಡಲ್ಲಿ ಮಲ್ಕೊಂಡಿರ್ಬೇಕಾರೆ ಅವರು ಹಾಡಿರೋ ಮಾತುಗಳು. ಅವ್ರು ಹೇಳ್ತಾರೆ, ನಾನು ಈಗ ಎಲ್ಲರ ಸಕ್ಸಸ್ನ ಮೀರಿ ನನ್ನ ಮೇಲೆ ಬಂದೆ. ಇವಾಗ ನಾನು ಎಷ್ಟೊಂದು ಸಕ್ಸಸ್ ಮಾಡಿದ್ದೀನಿ, ಬೇರೆಯವ್ರ ಕಣ್ಣಲ್ಲಿ ನನ್ನ ಸಕ್ಸಸ್ಸು ಸ್ಟೋರಿ ಅನ್ನೋದು ಒಂದೇ ದೊಡ್ಡ ಎಕ್ಸಾಂಪಲ್. ಆದರೆ ನಾನು ಇವಾಗ ನನ್ನ ಲೈಫಲ್ಲೇ ನಾನು ರೀಕಾಲ್ ಮಾಡಿ ನೋಡಿದಾಗ, ನನ್ನ ಲೈಫನ್ನೇ ನಾನು ಮುಂಚೆ ನೆನೆಸಿ ನಾನು ಏನೇನೆಲ್ಲ ಮಾಡಿದ್ದೀನಿ ಅಂತ ನೋಡಿದಾಗ ಒಂದು ಲೈಫಿಂದ ಒಂದು ಅರ್ಥ ಸಿಗುತ್ತೆ. ಅದು ಏನಂದರೆ, ನಾನು ಎಷ್ಟು ಜನನ ಬೇಕಾದ್ರೂ ಇವಾಗ ಕೆಲಸಕ್ಕೆ ತೊಗೊಂಡು ನನಗೆ ಸಂಪಾದಿಸಿನ್ಬೋದು, ನನಗೆ ಈ ಕೆಲಸ ಮಾಡಿಕೊಡಿ ಆ ಕೆಲಸ ಮಾಡಿಕೊಡಿ ಅಂತ ಹೇಳ್ಬೋದು. ಆದರೆ ಇವಾಗ ನಾನು ಅನುಭವಿಸ್ತಿರೋ ನೋವಿಗೆ ಅದನ್ನು ಯಾರನ್ನೂ ನಾನು ಹೈಯರ್ ಮಾಡಿ ಕೆಲಸಕ್ಕೆ ತೊಗೊಂಡು ನನ್ನ ನೋವು ಸ್ವಲ್ಪ ನೀವು ಅನುಭವಿಸ್ತೀರಾ ಅಂತ ಹೇಳೋಕ್ಕಾಗಲ್ಲ, ಏಕೆಂದರೆ ಅದು ನನಗಿವಾಗ ಸೇರಿದ್ದು. ಸೊ ನಾವು ಎಷ್ಟೇ ಹ್ಯಾಪಿ ಮುಂಚೆ ಇದ್ರೂ ನಾವು ಏನೇ ಬಂದ್ರೂ ನಾವೇ ಎಲ್ಲ ಸಹಿಸ್ಕೊಂಡು ಹೋಗಬೇಕು. ಮತ್ತು ಇನ್ನೊಂದು, ಲೈಫಲ್ಲಿ ಏನು ಬೇಕಾದ್ರೂ ಕಲ್ತ್ಕೊಂಬಿಟ್ರೆ ನಾವು ಬಂದು ತೊಗೊಬೋದು. ಇವಾಗ ಯಾವ್ದಾರೆ ಒಂದು ಪುಸ್ತಕ ನಮಗೆ ಏನೇನು ಬೇಕೋ ಆ ಮೆಟೀರಿಯಲ್ ಎಲ್ಲ ನಾವು ಕಳೆದೋದ್ರೆ ನಾವು ಅದನ್ನು ವಾಪಸ್ ತೊಗೊಬೋದು. ಆದರೆ ಲೈಫ್ ಅನ್ನೋದು ಮಾತ್ರ ಒಂದು ಕಳೆದೋಯ್ತು ಅಂದರೆ ನಾವು ಯಾವ ಕಾರಣಕ್ಕೂ ಯಾವ ಸ್ಟೇಜಲ್ಲೂ ನಾವು ತೊಗೊಳಕ್ಕಾಗಲ್ಲ. ಆಮೇಲೆ ನಾವೆಲ್ಲರೂ ಒಂದು ಲೈಫನ್ನು ಒಂದು ಸ್ಟೇಜಲ್ಲಿ ಬಾಳ್ತಾ ಇದ್ದೀನಿ. ಇವಾಗ ನಾವು ಮಕ್ಕಳು ಅದು ಒಂದು ಸ್ಟೇಜು, ದೊಡ್ಡವ್ರು ಆದಮೇಲೆ ಒಂದು ಸ್ಟೇಜು, ಕೆಲಸಕ್ಕೆ ಹೋಗೋದು ಒಂದು ಸ್ಟೇಜು. ಸೊ ಅವ್ರು ಹೇಳ್ತಾರೆ, ಯಾವ ಸ್ಟೇಜಲ್ಲಿ ಬಂದು ನಮಗೆ ಹೆಂಡಾದ್ರೂ ನಾವು ಅದನ್ನು ಫೇಸ್ ಮಾಡಲೇಬೇಕು. ನಾವು ಒಂದು ಫ್ಲೈಟಲ್ಲಿ ಫಸ್ಟ್ ಕ್ಲಾಸಲ್ಲಿ ಹೋಗ್ಬೋದು ಅಥವಾ ಎಕನಾಮಿ ಕ್ಲಾಸಲ್ಲಿ ಹೋಗ್ಬೋದು. ಫ್ಲೈಟ್ ಒಟ್ಟಿಗೆ ಕೆಳಗೋಯಿತು ಅಂದರೆ ನಾವು ಎಲ್ಲರೂ ಕೆಳಗೆ ಹೋಗಲೇಬೇಕು. ಆಮೇಲೆ ನಾವು ಒಂದು 30 feet ಸ್ಕ್ವೇರ್ ಫೀಟಲ್ಲಿ ಮನೇಲಿರ್ಬೋದು, ಅಥವಾ ಬಂದು ಒಂದು 30,000 ಸ್ಕ್ವೇರ್ ಫೀಟಲ್ಲಿ ಕೂಡ ಒಂದು ಮನೆ ಕಟ್ಟಿರ್ಬೋದು. ಆದರೆ ಒಂಟಿ ಅನ್ನೋದು ಇಬ್ರಿಗೂ ಒಂದೇ. ನಾವು ಕೈಯಲ್ಲಿ 300 ರೂಪಾಯಿ ವಾಚ್ ಕಟ್ಬೋದು ಅಥವಾ ಒಂದು 30 ಲಕ್ಷ ವಾಚ್ ಕೂಡ ಕಟ್ಬೋದು, ಇಬ್ರಿಗೂ ತೋರಿಸೋ ಗಡಿಯಾರ ಕೂಡ ಒಂದೇ. ನಾವು ಒಂದು ರೋಡಲ್ಲಿ ಹೋಗಬೇಕಾದ್ರೆ ಒಂದು ಕಾರಲ್ಲಿ 3 ಲಕ್ಷ ಕಾರಲ್ಲಿ ಹೋಗ್ಬೋದು, ಅಥವಾ ನಮಗಾಗಿದ್ದಷ್ಟು ಆಟೋ ಇದ್ರಲ್ಲಿ ಹೋಗ್ಬೋದು, ಅಥವಾ 30 ಲಕ್ಷ ಕಾರ್ ಕೂಡ ಅದರಲ್ಲಿ ಹೋಗ್ಬೋದು. ಆದರೆ ನಾವು ಹೋಗೋ ರೋಡೆಲ್ಲ ಒಂದೇ. ಸೊ ನಾವು ಏನೇ ಇದ್ರೂ ನಮಗೆ ಕೊನೆಗೆ ನಮಗೆ ಹೆಲ್ತು ಮತ್ತು ನಾವೆಷ್ಟು ಜನನ ಸಂಪಾದಿಸಿದ್ದೀರಿ, ಒಳ್ಳೆ ಜೀವನ ನಮ್ಮ ಜೊತೆಗೆ ಯಾರು ಇರ್ತಾರೆ ಕೊನೆ ತನಕ ಅನ್ನೋದೇ ಮುಖ್ಯ. ನಾವು ಏನು ಬೇಕಾರೂ ಯಾವಾಗ ಬೇಕಾರೂ ಸಂಪಾದಿಸ್ಬೋದು, ಆದರೆ ಒಳ್ಳೆ ಗುಣ ಒಳ್ಳೆ ಜೀವ ಇರುವ ಮನುಷ್ಯನ್ನ ಕೊನೆ ತನಕನೂ ನಮ್ಮ ಹತ್ರ ಇಟ್ಕೊಳ್ಳೋದು ತುಂಬ ಕಷ್ಟ. ಅದೇ ರಿಯಲ್ ವಿಕ್ಟ್ರಿ ಆಫ್ ಲೈಫ್ ಅಂತ ಹೇಳಿ.